ಸರ್, ಇವಾಗ ಮಹಾರಾಷ್ಟ್ರ ಗಡಿ ವಿಷಯ ಮೇಲೆ ಮೇಲೆ ಕತೆ ತೆಗಿತಾ ಇದೆ. ಅದರ ಬಗ್ಗೆ ಕರ್ನಾಟಕ ಸರ್ಕಾರ ಉದಾಸೀನದ ನಿಲುವನ್ನು ತಕ್ಕಾತಾ ಇದೆ. ಪ್ರತಿಪಕ್ಷಗಳು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಯಾಕೆ, ಕಾರಣ ಏನು ಸರ್? ಸರ್, ತಾವು ಹೇಳಿದಂಗೆ ಇವತ್ತು ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಉದ್ಧವ್ ಠಾಕ್ರೆ ಅವರು ಸರ್ಕಾರದ ಅಧಿಕೃತ ಹೇಳಿಕೆಯ ಸ್ವರೂಪದೊಳಗನ ಬೆಳಗಾವಿಯ ಮೇಲೆ ತಮ್ಮ ಹಕ್ಕೊತ್ತಾಯ ಮಾಡಿದರು. ಅದ್ರ ಜೊತೆಗೇ ಗಡಿ ಪ್ರದೇಶದ ಮೇಲೆ ಮತ್ತೆ ಹಕ್ಕೊತ್ತಾಯ ಮಾಡಿದರು. ಈ ಸಂದರ್ಭದೊಳಗೆ ನಮ್ಮ ಸರ್ಕಾರ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಸರ್ಕಾರದ ಜವಾಬ್ದಾರಿ ಸ್ಥಾನದೊಳಗಿರುವಂಥ ಬಹುತೇಕ ಸಚಿವರು ಮುಖಂಡರು ಆ ಹೇಳಿಕೆಯನ್ನು ಖಂಡಿಸುವ ಸ್ವರೂಪದ ಪ್ರತ್ಯುತ್ತರ ಕೊಟ್ಟರು. ಆದರೆ ಇದೇ ಅಂತಿಮ ಹೇಳಿಕೆನ? ಇಷ್ಟಕ್ಕೇ ಇದು ಸೀಮಿತನ? ಇವತ್ತು ನಾವು ಸರ್ಕಾರಕ್ಕೆ ಭಾಳ ಗಂಭೀರವಾಗಿ ಪ್ರಶ್ನೆ ಮಾಡಾಕ್ತೀವಿ. ಸರ್, ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ಮಾನ್ಯ ಸಚಿವ ಸಂಪುಟಕ್ಕೆ ಇವತ್ತು ಏನಾದರೂ ಗಡಿ ಪ್ರಶ್ನೆಯ ಬಗ್ಗೆ, ಈ ಬೆಳಗಾವಿಯ ಬಗ್ಗೆ ಗಂಭೀರ ಚಿಂತನೆ ಇದ್ದರೆ, ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ನಿಜವಾಗಿಯೂ ತಕ್ಕ ಉತ್ತರ ಕೊಡಬೇಕು ಅನ್ನೋಂಥ ಮನಸ್ಥಿತಿ, ರಾಜಕೀಯ ಇಚ್ಛಾಶಕ್ತಿ ನಮ್ಮ ಸರ್ಕಾರಕ್ಕಿದ್ದರೆ ನಿಮ್ಮ ಕಾಟಾಚಾರ ಹೇಳಿಕೆಗಳಂತೂ ಏನೂ ಆಗೋದಿಲ್ಲ. ಉದ್ಧವ್ ಠಾಕ್ರೆ ಅವರ ಹೇಳಿಕೆಯನ್ನು ಖಂಡಿಸ್ತೀವಿ, ಅವ್ರಿಗೆ ಆ ರೀತಿ ಏನೇನೋ ಏನೋ ನಾವು ಹೇಳ್ತೀವಿ, ಅದರಿಂದ ಏನು ಉತ್ತರ ಸಿಗ್ತೈತೆನ್ನ ಸಿಗೋದಿಲ್ಲ. ಇವತ್ತು ನಮ್ಮ ಸರ್ಕಾರಕ್ಕೆ ಮನವಿ, 10 ದಿವಸ ಅಧಿವೇಶನ ನಡೆದೈತಿ, 1 ದಿವಸ 1 ಗಂಟೆ ಆದರೂ ಸಹಿತ ಉದ್ಧವ್ ಠಾಕ್ರೆ ಅವರ ಹೇಳಿಕೆ ಬಗ್ಗೆ ಆಗಲಿ, ಗಡಿ ಸಮಸ್ಯೆ ಬಗ್ಗೆ ಆಗಲಿ, ಅಥವಾ ಬೆಳಗಾವಿ ಬಗ್ಗೆ ಆಗಲಿ, ನೀವೇನಾದರೂ ಗಂಭೀರ ಚಿಂತನೆ ಮಾಡಬೇಡ. ಏನೇನೋ ಏನೋ ವಿಷಯಗಳು ಚರ್ಚೆ ಮಾಡಾಕ್ತೀರಿ, ಆದರೆ ಈ ಗಡಿ ಸಮಸ್ಯೆನ, ಬೆಳಗಾವಿ ಸಮಸ್ಯೆನ, ಉದ್ಧವ್ ಠಾಕ್ರೆ ಹೇಳಿಕೆನ ಮಾಡ್ತೀರಿ. ವಿಚಾರ ಮಾಡಿರಿ, ಒಬ್ಬ ಸರ್ಕಾರದ ಮುಖ್ಯಮಂತ್ರಿ ಅಧಿಕೃತ ಹೇಳಿಕೆ ಕೊಡ್ತಾರೆ, ಅದಕ್ಕೆ ನಾವು ಸುಮ್ಮನೆ ಇರ್ತೀವಿ. ನಿಮ್ಮ ಉತ್ತರ ತಕ್ಕ ಉತ್ತರ ಯಾವಾಗ, ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯ ಪ್ರಕಟಣೆ ಯಾವಾಗ ಆಕೈತಿ, ಅದನ್ನೇ ನೀವು ಗಂಭೀರವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಬಹುಶಃ ಸೂಕ್ತವಾದಂಥ ಒಂದು ನಿರ್ಣಯ ಮಂಡನೆ ಮಾಡಬೇಕಾಗಿತ್ತು, ಅದನ್ನು ನೀವು ಮಾಡಲಿಲ್ಲ. ಇನ್ನು ಎರಡನೇದಾಗಿ ಹೇಳಬೇಕಾದ್ರೆ, ಬಹುಶಃ ಈ ವಿವಾದವನ್ನು ಶಾಶ್ವತವಾಗಿ ನೀವು ಮುಕ್ತಾಯ ಮಾಡಬೇಕನ್ನೋಂಥ ಭಾವನೆ ಇತ್ತಂದರೆ, ಬೆಳಗಾವಿಯ ಮೇಲೆ ಇನ್ನೊಮ್ಮೆ ಎಂದೋ ಅವ್ರು ಹಕ್ಕೊತ್ತಾಯ ಮಾಡಬಾರ್ದು ಅನ್ನೋಂಥ ಮನಸ್ಥಿತಿ ನಿಮ್ಮದಾದರೆ, ಇವತ್ತು ನೀವೊಂದು ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡಿ, ಇವತ್ತಿನ ಇವತ್ತನ ಬೆಳಗಾವಿ ಕರ್ನಾಟಕ ರಾಜ್ಯದ 2ನೇ ಅಧಿಕೃತ ರಾಜಧಾನಿ ಅಂತ ಘೋಷಣೆ ಮಾಡಿರಿ. ಕರ್ನಾಟಕದ ರಾಜಧಾನಿ 2ನೇ ಅಧಿಕೃತ ಅಂದರೆ ಬೆಳಗಾವಿ. ಬೆಳಗಾವಿ ಕರ್ನಾಟಕದ ಆತ್ಮ ಜೀವನ ಅಂತ ಹೇಳಿಕೆ ನಿರ್ಣಯಾತ್ಮಕ ರೀತಿಯೊಳಗೆ ಕಾಗದ ಸ್ವರೂಪದೊಳಗೆ ನಿಮ್ಮ ಅಧಿವೇಶನದಲ್ಲಿ ಚರ್ಚಿಸುವ ಮುಖಾಂತರ ಇವತ್ತು ಅಂತಿಮ ಮುದ್ರೆ ಬಂತು ಬೆಳಗಾವಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ. ಇನ್ನು 2ನೇದು ಹೇಳ್ಬೇಕಾರೆ, ಇವತ್ತು ನಾವು ಬೆಳಗಾವಿದಾಗ ಸುವರ್ಣಸೌಧ ಕಟ್ಟಿದ್ದೀವಿ. ಎದಕ್ಕೆ ಕಟ್ಟಿದ್ದೀರಿ? ಅದನ್ನು ಅದೇನು ಮ್ಯೂಸಿಯಮ್ಮ? ಇವತ್ತು ಬೆಳಗಾವಿಯ ಸುವರ್ಣಸೌಧಕ್ಕೆ ಇವತ್ತೇನು ಬೆಂಗಳೂರೊಳಗೆ ಸೆಕ್ರೆಟರಿಯೇಟ್ ಐತೆ, ವಿಧಾನಸಭೆಯೊಳಗೆ ವಿಧಾನಸೌಧದ ಬಿಲ್ಡಿಂಗ್ದೊಳಗೆ ರಾಜ್ಯದ ಎಲ್ಲ ಅಧಿಕೃತ ಆದೇಶಗಳನ್ನು ಹೊರಬಿಡಿಸುವಂಥ ಒಂದು ಕಾರ್ಯಾಂಗ ವ್ಯವಸ್ಥೆ ಏನು ಸೆಕ್ರೆಟರಿಯೇಟ್ ಸ್ವರೂಪದೊಳಗೆ ಬೆಳಗಾವಿ ಬೆಂಗಳೂರಾಗೈತಿ, ಅದೇ ಸ್ವರೂಪದ ಆಫೀಸ್ ಸೆಟಪ್ ಕಾರ್ಯಾಂಗ ವ್ಯವಸ್ಥೆ ಮತ್ತು ಬೆಳಗಾವಿಯ ಸುವರ್ಣಸೌಧ ಬರಲಿ. ಬರೀ ಇವೆರಡು ಕೆಲಸ ಮಾಡಿರಿ, ಇವತ್ತೇನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇರ್ಬೋದು ಅಥವಾ ಅವ್ರ ಪರವಾಗಿರುವಂಥ ಯಾರೇ ಸಹಿತ ಧ್ವನಿ ಏನಂತಾರಂದ್ರೆ ಅದು ಅಪಹಾಸ್ಯಕ್ಕೆ ಈಡಾಗುವಂಥ ಧ್ವನಿ ಆಗ್ತದೆ ಹೊರತಾಗಿ ಅದರಲ್ಲಿ ಅರ್ಥ ಇರೋದಿಲ್ಲ, ಗಂಭೀರತೆ ಇರಾಗಿಲ್ಲ, ಅಥವಾ ಒಂದು ರಾಜಕೀಯ ಸ್ವರೂಪದ ಸಾಮಾನ್ಯ ಹೇಳಿಕೆ ಆಗಿಬಿಡ್ತದೆ. ಸರ್, ಇವಾಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಲಕ್ಷ್ಮಣ್ ಸವದಿ ಅವರು ಕೇಂದ್ರ ಮುಂಬೈಯನ್ನು ಕರ್ನಾಟಕಕ್ಕೆ ತೊಗೋಬೇಕು, ಇಲ್ಲಾದರೆ ಕೇಂದ್ರ ಆಡಳಿತನ ಘೋಷಣೆ ಮಾಡಬೇಕು. ಇದ್ರ ಕಡೆ ಕರ್ನಾಟಕ ಸರ್ಕಾರ ಆಗಲಿ ಅದ್ರ ಬೆಂಬಲವಾಗಿ ನಿಲ್ಲಲಿಲ್ಲ. ಅದರ ಯಾವುದೇ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಅದಕ್ಕೂ ಕೂಡ ಆ ಹೇಳಿಕೆಗೆ ಸಮರ್ಥನೆ ಕೊಡಲಿಲ್ಲ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಇಲ್ಲ, ಆ ಬಗ್ಗೆ ಯಾಕಂದರೆ ಅವ್ರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ನಡೆಯನ್ನು ಖಂಡಿಸುವಂಥ ಒಂದು ಹೇಳಿಕೆ ಕೊಡೋ ಇದ್ರೊಳಗೆ ಹೇಳಿದಾರೆ ಅವರು. ಅದಕ್ಕೆ ಅದ್ರ ಬಗ್ಗೆ ನಾವು ಭಾಳ ಚರ್ಚೆ ಮಾಡೋಕ್ಕಿಂತು ನಮಗೇನಾಗಬೇಕಾಗಿತ್ತು ಅನ್ನೋದು, ಯಾಕಂದ್ರೆ ಅದನ್ನೊಂದು ವಿವಾದ ಮಾಡೋದು ಬೇಡ. ಸುಮ್ಮನೆ ಇವ್ರು ಮುಂಬೈ ಕೇಳಿದ್ರು, ಅವ್ರು ಬೆಂಗಳೂರು ಕೇಳಿದ್ರು, ಇಂಥ ವಿವಾದ ಮಾಡ್ಕೊಂಡು ಈಗ ನಮಗೆ ಏನಾಗಬೇಕಾಗಿತ್ತು ಆ ಬಗ್ಗೆ ನಾವು ಹೆಚ್ಚು ಚಿಂತನೆ ಕೊಡಬೇಕು. ಅದಕ್ಕೆ ಪೂರಕವಾದಂಥ ಹೇಳಿಕೆಗಳು ಅಥವಾ ಅದಕ್ಕೆ ಪೂರಕವಾದಂಥ ನಡೆಯ ಸರ್ಕಾರದ ಆಗಬೇಕಾಗಿತ್ತು ಹೇಳಿಕೆ ಅಲ್ಲ. ಯಾಕಂದ್ರೆ ಈಗ ರಾಜಕೀಯವಾಗಿ ಹೇಳಿರೋದು ಅಥವಾ ಏನೋ ಯಾರೋ ಮಾಧ್ಯಮ ಪಾಪ ಮಾಧ್ಯಮದ ಸಂಘಟನೆ ಬಂದು ಕೇಳ್ತಾರಂದಾಗ ಅದ್ರ ಬಂದು ಹೇಳಿಕೆ ಕೊಡೋದು ಬೇಡ. ವಾಸ್ತವವಾಗಿ ನಮಗೇನಾಗಬೇಕಾಗಿತ್ತು ಅಂದರೆ, ಬೆಳಗಾವಿ ಅಧಿಕೃತ 2ನೇ ರಾಜಧಾನಿ ಆದಾಗ ಈ ಸುವರ್ಣಸೌಧ ಸೆಕ್ರೆಟರಿಯೇಟ್ ಸ್ವರೂಪದ ಕಾರ್ಯಾಂಗ ವ್ಯವಸ್ಥೆ ನಿರ್ಮಾಣ ಆದಾಗ ಇವೆರಡ ಕೆಲಸಗಳು ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ, ಉದ್ಧವ್ ಠಾಕ್ರೆ ಅವರಿಗೆ ಅಥವಾ ಆ ನಿಲುವು ಹೊಂದಿದಂಥ ಎಲ್ಲ ಮುಖಂಡರು ಸಹಿತ ತಕ್ಕ ಉತ್ತರ ಕೃತಿಯ ಮುಖಾಂತರ ನಮ್ಮ ಸರ್ಕಾರ ಕೊಟ್ಟಾಗ ನಾವು ಬಯಸೋದು ಅದನ್ನು. ಥ್ಯಾಂಕ್ ಯು ಸರ್.